వెల్కమ్ టు అనదర్ బ్లాగ్. మేము ఇప్పుడు ఎక్కడ వచ్చినామంటే బసవన్ గుడిలోనే 1 కిలోమీటర్ డిస్టెన్స్లోనే మీకు ఒక బ్రాహ్మిన్స్ కెఫే అనే ఒక స్మాల్ రెస్టారెంట్ ఉంది. అక్కడ ఒక ఫుడ్ బ్లాగ్ చేయడానికి వచ్చాము. ఇక్కడ డిఫరెంట్ డిఫరెంట్ వెరైటీస్ ఫుడ్ అనేవి దొరుకుతుంది, చాలా బాగుంటుంది అని చాలా రివ్యూస్ చూశాను. మరి ఇక్కడ ఇడ్లీ, సాంబారు, వడ, తర్వాత మీకు స్పెషల్ దోశ అనేది దొరుకుతుంది. లోపల పోదాం, ఎలాగుంటుంది, ఎలా ప్రిపేర్ చేస్తారని చూద్దాం. లెట్స్ గెట్ ఇన్. ಸರ್ ಮತ್ತೆ ನಿಮ್ಮಲ್ಲಿ ಮಾರ್ನಿಂಗ್ ಟೈಮಿಂಗ್ಸ್ ಎಷ್ಟೊತ್ತಿಗೆ? ಸರ್ ಮಾರ್ನಿಂಗ್ 6:30 12 ಗಂಟೆವರೆಗೂ ಇರುತ್ತೆ. ಓಕೆ, ದೆನ್ ಈವ್ನಿಂಗ್ 4 to 9, 4 to 9. ಮತ್ತೆ ನಿಮ್ಮಲ್ಲಿ ಸ್ಪೆಷಲ್ ಡಿಶ್ ಅಂದರೆ ಯಾವುದು ಆ್ಯಕ್ಚುಲಿ? ಸರ್ ಆಲ್ಮೋಸ್ಟ್ ಎಲ್ಲನೂ ಇಷ್ಟಪಡ್ತಾರೆ ಎಲ್ಲ, ಅದರಲ್ಲಿ ದೋಸೆ ಸ್ವಲ್ಪ ಸ್ಪೆಷಲ್ ಆಗಿ ಹೋಗುತ್ತೆ. ದೋಸೆ, ಖಾಲಿ ದೋಸೆ, ಮಸಾಲ ದೋಸೆ ಎಲ್ಲರೂ ಸ್ಪೆಷಲ್. ಆ್ಯಂಡ್ ಇಡ್ಲಿ ವಡ. ಹಾಂ, ವಡೆ ನಿಮ್ಮಲ್ಲಿ ತುಂಬ ಕ್ರಿಸ್ಪಿನೆಸ್ ಇರುತ್ತೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀರಾ? ಸರ್ ಆ್ಯಕ್ಚುಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡೋ ಬಾಗೇ ನಾವು ಮಾಡೋದು. ಓನ್ಲಿ ಥಿಂಗ್ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ರೆಶ್ನೆಸ್ ಇರೋದು ನಾವು ಆವಾಗವಾಗ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ವಿ, ತುಂಬ ಒಂದೇ ಸಲ ಹಾಕಿ ಇಡೋದು. ಇವಾಗ ಸಪೋಸ್ ಒಂದು 20 ಹಾಕಿರ್ತೀರ, ಖಾಲಿ ಆದಮೇಲೆ ತಿರ್ಗಾ ಮತ್ತೆ ಫ್ರೆಶ್? ಫ್ರೆಶಾಗಿ ಆಗ್ತಾನೆ ಇದೆ, ಕಂಟಿನ್ಯೂಸ್ ನಡೀತಾನೆ ಇದೆ. ನಿಮ್ಮಲ್ಲಿ ದೋಸೆಯಲ್ಲಿ ತುಂಬ ಜಾಸ್ತಿ ಯಾವುದು? ಖಾಲಿ ದೋಸೆ ಜಾಸ್ತಿ. ಖಾಲಿ ದೋಸೆ, ಖಾಲಿ ದೋಸೆ ಆ್ಯಂಡ್ ಮಸಾಲೆ ದೋಸೆ. ಮಸಾಲೆ ದೋಸೆ ಆ್ಯಕ್ಚುಲಿ ಆ ಓಪನ್ ಬಟರ್ ಮಸಾಲ ಇದೆಯಲ್ಲ, ಅದು ತುಂಬ ಇಷ್ಟ ನಮ್ಮ ಫ್ಯಾಮಿಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಪ್ರತಿ ಸರಿ ನಿಮ್ಮ ರೆಸ್ಟೋರೆಂಟ್ಗೆ ಬಂದು ತೊಗೊಂಡೋಗ್ಬೇಕು ಅಂತ ಹೇಳಿ. ಓಕೆ, ಬಟ್ ನಿಮ್ಮಲ್ಲಿ ತುಂಬ ಹೆವಿ ಕ್ರೌಡ್ ಇರೋದ್ರಿಂದ. ಸರ್ ನಿಮ್ಮಲ್ಲಿ ವೀಕೆಂಡ್ಸ್ ತುಂಬ ಕ್ರೌಡೆಡ್ ಆಗಿರುತ್ತೆ ಆ್ಯಕ್ಚುಲಿ? ಜನರಲ್ಲಿ ಎನಿ ಹೋಟೆಲ್ ಸ್ವಲ್ಪ ಕ್ರೌಡೆಡ್ ಇರುತ್ತೆ. ಬಟ್ ಎಸ್ಪೆಷಲಿ ನಿಮ್ಮ ಹೋಟ್ಲಲ್ಲಿ ಮಿನಿಮಮ್ ಒಂದು ದೋಸೆ ಬೇಕು ಅಂದರೆ ಮೋರ್ ದೆನ್ ಹಾಫ್ ಅನ್ ಅವರ್ ಟು 1 hour ಕೆಲವೊಂದು ಸರಿ ವೆಯ್ಟ್ ಮಾಡಲೇಬೇಕು. ಇಲ್ಲ, ಅಷ್ಟೇನಿರಲ್ಲ ಸರ್, ಸರ್ವಿಸು ಸ್ವಲ್ಪ ಬೇಗನೆ ಕೊಡ್ತಾ ಇದ್ವಿ. ಜನರಲ್ಲಿ ಸಂಡೇ ಮಾರ್ನಿಂಗ್ ಟೈಮ್ ಸ್ವಲ್ಪ ಡಿಲೇ ಆಗುತ್ತೆ, ಮಿಕ್ಕಿದ ಟೈಮಲ್ಲಿ ಬೇಗನೆ ಕೊಡ್ತೀವಿ. 10 minutes ಒಳಗಡೆನೆ ರೆಡಿ ಆಗುತ್ತೆ. ಸರ್ ನಿಮ್ಮ ಹೆಸರು? ಚಂದ್ರು ಅಂತ. ಚಂದ್ರು ಅಂತ ಹೇಳಿ. ನಿಮ್ಮಲ್ಲಿ ತುಂಬ ದೋಸೆಗೆ ತುಂಬ ಡಿಮ್ಯಾಂಡ್ ಉಂಟಲ್ಲ, ವಾಟ್ ಈಸ್ ದ ಸ್ಪೆಷಾಲಿಟಿ? ಖಾಲಿ ದೋಸೆ, ಮಸಾಲೆ ದೋಸೆ, ಬೆಣ್ಣೆಕಾಲಿ ದೋಸೆ. ಮತ್ತೆ ಆ ಪುಡಿ ಖಾಲಿ ಮಸಾಲೆ ಉಂಟಲ್ಲ, ಏನದು? ಓಪನ್ ದೋಸೆ. ಓಪನ್ ದೋಸೆ, ಓಪನ್ ಮಸಾಲೆ ಅಲ್ಲ, ಮಸಾಲೆ. ಮತ್ತೆ ಇವತ್ತು ಸ್ಪೆಷಲ್ ಏನಾದರೂ ಇದೆಯಾ?
ಇವತ್ತು ಸಂಡೇ ಸ್ಪೆಷಲ್ ಪಲಾವ್. ಪಲಾವ್ ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇಬಲ್ ಪಲಾವ್ ಅಲ್ಲ? ಇದು ವೆಜಿಟೇಬಲ್ ಪಲಾವ್ ಅಲ್ಲ? ಖಾರಾಬಾತು, ಖಾರಾಬಾತು, ಕೇಸರಿ ಬಾತ್, ಸಾಂಬಾರು, ಸಾಂಬಾರು. ಇದು ಏನು ಚಟ್ನಿ ಆ್ಯಕ್ಚುಲಿ? ಇದು ಕೋಕೋನಟ್ ಚಟ್ನಿ. ಇದು ಕೋಕೋನಟ್ ಚಟ್ನಿ, ಅದು ಅದು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಎಲ್ಲ ಹಾಕಿ ಮಾಡಿರೋದು. ಇಪ್ಪುಡು ಮನ ಮುಂದ್ರಗಾನೇ ಇಡ್ಲಿ ವೇಸ್ತುನ್ನಾರು, ಎಲ್ಲ ವೇಸ್ತಾರು ಅಂತ ಚೂದಾಂ. ಇದು ಕಂಪ್ಲೀಟ್ಲಿ ಅಕ್ಕಿ ಇಡ್ಲಿನ ರವೆ ಇಡ್ಲಿನ? ಅಕ್ಕಿ ಇಡ್ಲಿ. ಒಂದು ಪ್ಲೇಟಲ್ಲಿ ಎಷ್ಟು ಇಡ್ಲಿ ಆಗ್ತದೆ? ಇಪ್ಪತ್ತು ಇಡ್ಲಿ ಆಗ್ತದೆ. ಸರ್ ಇದು ಕೇಸರಿ ಬಾತ್ ಅಲ್ಲ? ಖಾರಾಬಾತ್. ಇದು ಬಂದು ಖಾರಾಬಾತ್ ಇಡ್ಲಿಗೆ. ಇದು ಇಡ್ಲಿಗೆ? ಹಾಂ. ಓಕೆ. ಇದು ದೋಸೆಗೆ? ದೋಸೆಗೆ. ದೋಸೆ ನೀವು ಚೂಸ್ಕೊಂಡೇ. ಈ ಚಟ್ನಿ ವಚ್ಚೇಸಿ ತೆಂಕಾಯಿ ಚಟ್ನಿ, ಇದು ವೈಟ್ ಕಲರ್ ಉಂಟದೆ. ಇದು ಪುದೀನ ಚಟ್ನಿ, ಗ್ರೀನ್ ಕಲರ್ ಉಂಟದೆ. ಇದು ಯಾವ ರೈಸ್? ಇದು ಪಲಾವ್. ಪಲಾವ್ ಪಲಾವ್ಗೆ ರೈತ? ಹಾಂ, ರೈತ. ಯಾವುದು ಖಾಲಿ ದೋಸೆನ ಮಸಾಲ ದೋಸೆ? ಇದು ಮಸಾಲೆ ದೋಸೆನ? ಇದು ಮಿನಿ ಮಸಾಲೆ ದೋಸೆ ಥರ ಇದೆ ಅಲ್ವಾ? ಯಾವುದು ನೀವು ಹಾಕ್ತಾರದು ಇವಾಗ? ಖಾಲಿ ದೋಸೆ. ಖಾಲಿ ದೋಸೆ. ಗಾಯ್ಸ್ ಮನ ಬ್ಯಾಕ್ ಸೈಡ್ ಚೂಡೋಸು. ನೀವು ಖಾಲಿ ದೋಸೆ ಬೇಸಾರು ಎಲ್ಲ ಪ್ರಿಪೇರ್ ಮಾಡ್ತಾರೆ ಅಂತ ಕೂತಾವು. ನೀವು ಮಾಡ್ತಾರೋದು ಇದು ನಾರ್ಮಲ್ ಖಾಲಿನಾ ಇಲ್ಲ ಬೆಣ್ಣೆ ಖಾಲಿನಾ? ನಾರ್ಮಲ್ ನಾರ್ಮಲ್ ಖಾಲಿ. ಇದು ದೋಸೆ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಏನು ಬರಬೇಕು? ಫುಲ್ಲು ಈ ರೀತಿ ಹೋಲ್ಸ್ ಬರುತ್ತಲ್ವ? ಸೊ ಈ ರೀತಿ ಹೋಲ್ ಬಂದಿದ್ರೆ ದೋಸೆ ಆಗಿದೆ ಅಂತೇಳಿ ಅರ್ಥ.
ಕಂಪ್ಲೀಟ್ಲಿ ಫಿಲ್ಟರ್ ಕಾಫಿ ಅಲ್ವಾ? ಓಪನ್ ಬಟರ್ ಮಸಾಲಾಗೆ ಏನೇನು ಹಾಕ್ತೀರಾ? ಚಟ್ನಿ ಪೌಡ್ರ್. ಏನು ಪೌಡ್ರ್ ಅದು ಆ್ಯಕ್ಚುಲಿ? ಚಟ್ನಿ ಪುಡಿ. ಚಟ್ನಿ ಪುಡಿ ಪೌಡ್ರು. ಆಮೇಲೆ ಕಾಯಿ ಪುರಿ. ಓಕೆ. ಆಮೇಲೆ ಪಲ್ಯ. ಓಕೆ. ಸೊ ಇವಾಗ ಮಸಾಲೆ ದೋಸೆಗೆ ಯಾವ್ದು ಯೂಸ್ ಮಾಡ್ತೀರೋ ಸೇಮ್ ಪಲ್ಯನೇ ಅಲ್ವಾ ಹಾಕೋದು? ಸೇಮ್ ಪಲ್ಯ. ಇವಾಗ ನೀವು ಹಾಕ್ತಾ ಇರೋದು ಯಾವುದು? ಆನಿಯನ್ ದೋಸೆ. ಆನಿಯನ್ ದೋಸೆ. ಸರ್ ಬಿಡಿ ಸರ್. ఆల్రెడీ మీరు చూశారు బ్రాహ్మిన్స్ కెఫే హోటల్లో ఫుడ్ ఎలా ప్రిపేర్ చేస్తారో ఎలా ఉంటుంది అని. ఫుడ్ క్వాలిటీ వైజ్ చాలానే బాగుంది, మీరు ఒకసారి ట్రై చేయొచ్చు. బట్ వీకెండ్స్ మీరు పోతే యూ హ్యావ్ టు వెయిట్ ఫర్ సమ్ 1 అవర్ మీరు వెయిట్ చేయాలి. అదర్వైజ్ వీకెండ్లో పోతే మీకు ఒక 15-20 మినిట్స్ లోపల మీకు మసాలా దోశ, ఓపెన్ బటర్ మసాలా, ఖాళీ దోశ అని దొరుకుతుంది. ఫుడ్ మాత్రం చాలానే బాగుంది. డెఫినెట్లీ మీరు ఒకసారి ట్రై చేస్తే మళ్ళీ ఈ హోటల్కు వెతుక్కొని వస్తారు. డోంట్ ఫర్గెట్ టు ట్రై వన్స్ దిస్ హోటల్. మీరు ఇంకా ఈ ఛానల్కు సబ్స్క్రైబ్ చేయలేదు అంటే లైక్ చేయండి, షేర్ చేయండి అండ్ డోంట్ ఫర్గెట్ టు సబ్స్క్రైబ్ ది ఛానల్. థ్యాంక్ యూ. బాయ్ బాయ్.